श्रीवास्तव, प्लीज लाइक सब्सक्राइब एंड शेयर। ಆಯುಕ್ತ ಟಿವಿಗೆ ಸ್ವಾಗತ, ನಾನು ರಮ್ಯಾ. ಕೋವಿಡ್ 19 ತಡೆಗಟ್ಟುವ ಸಲುವಾಗಿ ಕೇಂದ್ರ ಸರ್ಕಾರ ಭಾರತ ಲಾಕ್ಡೌನ್ ಘೋಷಣೆ ಮಾಡಿದ್ದರಿಂದ ಎಲ್ಲ ವರ್ಗದ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಕೆಲಸವಿಲ್ಲದೆ ಒಂದೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ಎಲ್ಲೆಡೆ ನಿರ್ಮಾಣವಾಗಿತ್ತು. ಇಂತಹ ಸಂದರ್ಭಗಳಲ್ಲಿ ಹಲವು ಸಂಘಟ ಸಂಸ್ಥೆಗಳು, ರಾಜಕಾರಣಿಗಳು, ಮುಖಂಡರು ತಮ್ಮ ತಮ್ಮ ಪ್ರದೇಶಗಳಲ್ಲಿ ತಮ್ಮ ಕೈಯಲಾದ ಸಹಾಯ ಮಾಡಿ ಜನರ ಹಸಿವು ನೀಗಿಸಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದಿರೆ ಅಗ್ರಹಾರ ಗ್ರಾಮದಲ್ಲಿ ವಂದೇ ಮಾತರಂ ಸಂಘಟನೆಯ ಅಧ್ಯಕ್ಷರಾದ ದೇವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜ್, ಗ್ರಾಮದ ಮುಖಂಡರಾದ ರಾಮಚಂದ್ರ, ವೆಂಕಟೇಶ್ ಹಾಗೂ ಕಾಂತರಾಜು, ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಸ್ನೇಹಿತರು ಪ್ರತಿನಿತ್ಯ ಅನ್ನದಾನ ಮಾಡುವುದರ ಜೊತೆಗೆ ಬಡ ಜನರಿಗೆ ಅಕ್ಕಿ, ಬೇಳೆ ಸೇರಿದಂತೆ ಇನ್ನಿತರ ದಿನಸಿ ಪದಾರ್ಥಗಳು, ಕಿಟ್ಗಳನ್ನು ವಿತರಿಸುವ ಮೂಲಕ ಗ್ರಾಮದ ಬಡ ಜನರ ಹಸಿವಿನ ದಾಹ ನೀಗಿಸಿದ್ದು, ಇದರೊಟ್ಟಿಗೆ ಆರಕ್ಷಕ ಸಿಬ್ಬಂದಿ ಹಾಗೂ ಕೆಲ ಪ್ರದೇಶಗಳಲ್ಲಿನ ನಿರ್ಗತರಿಗೂ ಕೂಡ ಊಟವನ್ನು ವಿತರಿಸಿ ಲಾಕ್ಡೌನ್ ಸಂಕಷ್ಟಕ್ಕೆ ನೆರವಾಗಿದ್ದರು. ಭಾರಿ ಆತಂಕದಲ್ಲಿರೋದ್ರಿಂದ ನಾವು ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ, ನಮ್ಮ ಸುತ್ತಮುತ್ತಲು ಗ್ರಾಮದಲ್ಲಿ ಈ ಹೊರಭಾಗದಿಂದ ಬಂದಿರತಕ್ಕಂಥ ವಲಸೆ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರು, ನಿರ್ಗತಿಕರು ಮತ್ತು ಕಡುಬಡವರಿಗೆ ಪ್ರತಿದಿನ ಒಂದು 500-600 ಜನಕ್ಕೆ ಆಗುವಷ್ಟು ಊಟದ ವ್ಯವಸ್ಥೆಯನ್ನು ಪ್ರತಿನಿತ್ಯ ಮಾಡ್ತಾಯಿದ್ದೀವಿ. ಹಾಗೂ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳಿಗೆ ಇವತ್ತು ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ಮಾಡಿಕೊಡ್ತಾಯಿದ್ದೀವಿ. ಮತ್ತು ಈ ಒಂದು ಈ ಕಾರ್ಯಕ್ರಮಕ್ಕೆ ಇದೇನು ಪ್ರತಿನಿತ್ಯ ನಾವು ಅನ್ನದಾಸೋಹ ಮಾಡ್ತಿದ್ದೀವಿ, ಈ ಒಂದು ಇದಕ್ಕೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ. ಮಾದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿದ್ರೆ ಅಗ್ರಹಾರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ವಂದೇ ಮಾತರಂ ಅಧ್ಯಕ್ಷ ದೇವರಾಜವರು ಸೇರಿ ಉಚಿತವಾಗಿ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಊಟವನ್ನು ವ್ಯವಸ್ಥೆ ಮಾಡಲಾಗಿದೆ. ಒಂದು ತಿಂಗಳಿಂದ ಲಾಕ್ಡೌನ್ ಆಗದಾಗಿನಿಂದ ಇವಾಗ ಗಂಟ ಮಾಡಿದ್ದೀರಿ, ಇನ್ನೂ ಎಷ್ಟು ದಿವಸ ಲಾಕ್ಡೌನ್ ಇರುತ್ತೋ ಆಗ ಗಂಟ ಊಟ ಉಚಿತವಾಗಿ ಮಾಡ್ತೀರಿ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಆಯುಕ್ತ ಟಿವಿ, ಹಾಗೂ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಆಯುಕ್ತ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.